ಲೋಹಿ ಸರ್ ನಮಸ್ತೆ ನಮಸ್ಕಾರ ಸಂತೋಷ್ ಸರ್ ಹೇಳಿ ಸರ್ ಸರ್ ಜುಲೈ ನಾಲ್ಕು ದರ್ಶನ್ ಅವರ ವಿಚಾರಣೆ ಮತ್ತೆ ಇದೆ ಏನಾಗಬಹುದು ಸರ್ ದರ್ಶನ್ ಅವರ ವಿಚಾರಣೆ ಅಥವಾ ಅವರ ಕೇಸ್ ಏನಾಗಬಹುದು ಅವರಿಗೆ ಬೇಲ್ ಸಿಗುವಂತ ಸಾಧ್ಯತೆ ಇದೆಯಾ ಸರ್ ಇವಾಗ ಜುಲೈ ನಾಲ್ಕು ನ್ಯಾಯಾಂಗ ಬಂಧನ ಅಂತ ಹೇಳಿದ್ದಾರೆ ಅಲ್ವಾ ಹೌದು ಇದ್ರ ಅರ್ಥ ಏನು ಅಂದ್ರೆ ಕೋರ್ಟ್ ಇಪ್ಪತ್ತು ದಿನ ಮೂವತ್ತು ದಿನಕ್ಕೆ ಒಂದೊಂದು ಡೇಟ್ ಕೊಡುತ್ತೆ ಓಕೆ ಇವಾಗ ನೀವತ್ತು ಕೋರ್ಟ್ಗೆ ಹೋದ್ರೆ ನೆಕ್ಸ್ಟ್ ಡೇಟ್ ಅಂತ ಕೊಡ್ತಾರೆ ನೋಡಿ ಆ ನೆಕ್ಸ್ಟ್ ಡೇಟ್ ನ ನ್ಯಾಯಾಂಗ ಬಂಧನ ಅಂತ ಅವರು ಕೊಟ್ಟಿರ್ತಾರೆ ಆದ್ರೂ ಒಳಗಡೆ ತಾವು ಬೇರಾದ್ರು ಹಾಕ್ಕೊಬೋದು ಬೇರಾದ್ರೂ ಆಗ್ಬೋದು ಏನ್ ಬೇಕಾದ್ರೂ ಆಗ್ಬಹುದು ಸೊ ಇವಾಗ ನಾಲ್ಕನೇ ತಾರೀಕು ಅವ್ರ ಕೋರ್ಟ್ ಬಂದಾಗ ತಿರ್ಗಾ ಎಕ್ಸ್ಟೆನ್ಷನ್ ಆಗುತ್ತೆ ಆ ಜುಲೈ ಮೂವತ್ತವರೆಗೂ ನ್ಯಾಯಾಂಗ ಬಂಧನ ಅಂತ ಹಾಕ್ತಾರೆ ಮತ್ತೆ ಇಪ್ಪತ್ ಇಪ್ಪತ್ನಾಲ್ಕು ದಿವಸಗಳ ಕಾಲ ಸಿಗುತ್ತೆ ಅವ್ರಿಗೆ ಬಂದನಾ ಸೊ ನಾಳೆ ಕೋರ್ಟ್ ಅವ್ರಿಗೆ ಇದ್ರಲ್ಲಿ ಕರ್ಕೊಂಡ್ ಬರಲ್ಲ ಫಿಸಿಕಲಿ ಕರ್ಕೊಂಡ್ ಬರಲ್ಲ ಓಕೆ ಕೋಟಲ್ಲಿ ಕರ್ಕೊಂಡ್ ಬರಲ್ಲ ಅಲ್ಲೇ ಇಂದ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಕರ್ಕೊಂಡ್ ಬರಲ್ಲ ಅಲ್ಲೇ ಜೆಸಿ ಇಂದಾನೆ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿಂದಾನೆ ಪ್ರೊಡ್ಯೂಸ್ ಮಾಡಿ ವಿಡಿಯೋ ಕಾನ್ಫರೆನ್ಸ್ ತೋರಿಸಿ ಮಾಡ್ತಾರೆ ಡೇಟ್ ಕೊಡ್ತಾರೆ ಮತ್ತೆ ಜಡ್ಜ್ ನೋಡ್ತಾರೆ ನೋಡ್ಬಿಟ್ಟು ಡೇಟ್ ಕೊಡ್ತಾರೆ ಅಷ್ಟೇ ಜೇಲಲ್ಲಿ ಇವರು ಇದಾರ ಅನ್ಕೊಳ್ಳಿ ಆತರ ಅನ್ಕೋಬಹುದು ಯಾವ ಬೇಕವ್ರು ಹಾಕ್ಬಹುದು ದರ್ಶನ್ ಅವ್ರಿಗೆ ಮತ್ತೆ ಅವ್ರಿಗೆಲ್ಲ ಚೆನ್ನಾಗಿ ಇವಾಗ ಗೊತ್ತಾಗಿದೆಯಲ್ಲ ಚಾರ್ಜ್ ಶೀಟ್ ಆಗೋವರೆಗೂ ಬೇಲ್ ಆಗಲ್ಲ ಇದು ಅಂತ ಹೇಳಿ ತನಿಖೆ ಮುಗಿಯೋವರ್ಗು ಕೂಡ ಅವ್ರು ಬೇಲ್ ಅಪ್ಲೈ ಮಾಡಿರಲ್ಲ ತನಿಖೆ ಮೇಲೆ ಇವಾಗ ಹೊಸ ಕಾಯ್ದೆ ಬೇರೆ ಬಂದಿದೆ ಆ ಹೊಸ ಕಾಯ್ದೆ ಮೇಲೆ ತನಿಖೆಯನ್ನ ಮುಗಿದ ಮೇಲೆ ಅದರ ಮೇಲೆ ಅವರು ಬೇಲ್ ಅಪ್ಲಿಕೇಶನ್ ನ ಹಾಕೊಂತಾರೆ ಸೆಕ್ಷನ್ಸ್ ಗಳೆಲ್ಲ ಚೇಂಜ್ ಆಗಿದಾವೆ ಓಕೆ ಸೊ ಹಾಗೆ ಪ್ರೊಸೀಜರ್ಸ್ ಒಂದೇನೆ ಸೆಕ್ಷನ್ಸ್ ಚೇಂಜ್ ಆಗಿದಾವೆ ಅದನ್ನ ಹಾಕೊಂಡು ಬೇಲ್ ಅಪ್ಲಿಕೇಶನ್ ಹಾಕೊಂತಾರೆ ಅದ ಆದ್ಮೇಲೆ ಬೇಲ್ ಆಗುತ್ತೆ ಸರ್ ಬೇಲ್ ಎಲ್ಲ ಹಾಕಬೇಕು ಅಂದ್ರೆ ಇವಾಗ ಮೊನ್ನೆ ಅವರನ್ನ ಕರ್ಕೊಂಡು ಹೋಗಿದ್ರಲ್ಲ ಒಬ್ರು ಮ್ಯಾಜಿಸ್ಟ್ರೇಟ್ ಮುಂದೆ ಹೌದು 42 24 ಎಸಿಎಂಎಂ ಅಂತ ಹೇಳ್ತಾ ಇದ್ರು ಆ ಜಡ್ಜ್ ಮುಂದೆ ಬೇಲ್ ಹಾಕಕ ಆಗಲ್ಲ ಓಕೆ ಯಾಕೆಂದ್ರೆ ಇವಾಗ ಅವರು ಮ್ಯಾಜಿಸ್ಟ್ರೇಟ್ ಅಂತ ಕರಿತೀವಿ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಯಾರು ಅಂದ್ರೆ ಈ ಒಂದು ಇಪ್ಪತ್ತು ಪೊಲೀಸ್ ಸ್ಟೇಷನ್ ಗೆ ಅವರು ಮ್ಯಾಜಿಸ್ಟ್ರೇಟ್ ಅಂದ್ರೆ ಇಪ್ಪತ್ತು ಪೊಲೀಸ್ ಸ್ಟೇಷನ್ ಏನೇನ್ ನಡೆದ್ರು ಒಬ್ರು ಅರೆಸ್ಟ್ ಆಗ್ಲಿ ಒಂದ್ ಕಂಪ್ಲೇಂಟ್ ಆಗ್ಲಿ ಒಂದ್ ಎಫ್ ಐ ಆಗಲಿ ಎಲ್ಲಾನು ಅವ್ರ ಮುಂದೆ ಹೋಗುತ್ತೆ ಮೊದಲನೇ ಆಗಿ ಪ್ರಾಥಮಿಕವಾಗಿ ಅದಾದ್ಮೇಲೆ ಈ ಏಳು ವರ್ಷ ಸಂಬಂಧ ಮೇಲ್ಪಟ್ಟ ಶಿಕ್ಷೆಗಳು ಇರ್ತಾವಲ್ಲ ಸರ್ ಹದ್ನಾಲ್ಕು ವರ್ಷ ಹದಿನೈದು ಹದಿನಾಲ್ಕು ವರ್ಷ ಹತ್ತು ವರ್ಷ ಶಿಕ್ಷೆಗಳು ಇರ್ತಾವಲ್ಲ ಅವ್ರ ಏನ್ ಮಾಡ್ತಾರೆ ಆ ಮ್ಯಾಜಿಸ್ಟ್ರೇಟ್ರು ಸೆಷನ್ ಡಿಸ್ಟ್ರಿಕ್ಟ್ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡ್ತಾರೆ ಅದನ್ನ ಕಮಿಟ್ ಮಾಡೋದು ಅಂತ ಹೇಳ್ತಾರೆ ಕೇಸ್ ಕಮಿಟ್ ಆಯ್ತಾ ಅಂತ ಆಗ ಕೇಸ್ ನಂಬರು ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಆ ರೀತಿ ಅವರು ಕಮಿಟ್ ಆದ್ಮೇಲೆ ಮೋಸ್ಟ್ಲಿ ಇದರಲ್ಲೆಲ್ಲ ಬೇಲ್ ಸಿಗ್ತಾವೆ ಅಲ್ಲಿವರೆಗೂ ಕೂಡ ಬೇಲ್ ಸಿಗಲ್ಲ ಅಂದ್ರೆ ಸದ್ಯಕ್ಕೆ ಬೇಲ್ ಸಿಗಲ್ಲ ದರ್ಶನ್ ಅವ್ರಿಗೆ ಅಂತ ಹೇಳ್ತಾ ಇದ್ದೀರಾ ಇಲ್ಲ ಸರ್ ಖಂಡಿತವಾಗ್ಲೂ ಸಿಗಲ್ಲ ಒಂದು ಆರು ತಿಂಗಳಂತೂ ಖಂಡಿತವಾಗ್ಲೂ ಸಿಗಕ್ಕೆ ಸಾಧ್ಯವೇ ಇಲ್ಲ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳಿದ್ರಿ ಹೊಸ ಹೊಸ ನಿಯಮಗಳ ಜಾರಿಗೆ ಬಂದಿದೆ ಕಾನೂನು ವಿಚಾರದಲ್ಲಿ ಅಂತ ಅದೇನಾದ್ರು ಎಫೆಕ್ಟ್ ಆಗುತ್ತೆ ದರ್ಶನ್ ಅವರ ವಿಚಾರದಲ್ಲಿ ಇಲ್ಲ ಈ ಎಫ್ ಐ ಆರ್ ಎಲ್ಲಾರು ಕೂಡ ಜುಲೈ ಒಂದಕ್ಕಿಂತ ಮುಂಚೆನೆ ಆಗೋಗಿದೆ ಓಕೆ ಸೊ ಆ ಒಂದು ಅದೇನ್ ರೆಟ್ರೋಸ್ಪೆಕ್ಟಿವ್ ಅಲ್ಲ ಪ್ರಾಸ್ಪೆಕ್ಟಿವ್ ಕಾನೂನು ಅದಕ್ಕಾಗ ಅದಕ್ಕಿರುವಂತಹ ಶಿಕ್ಷೆ ನಿಯಮಿತಿಗಳೆಲ್ಲ ಇದು ಅನ್ವಯ ಆಗಲ್ಲ ನಿಯಮ ಆಗಲ್ಲ ಆದ್ರೆ ಬೇಲ್ ನ ಪರಿಗಣಿಸಬೇಕಂದಾಗ ಇವಾಗ ನಾವು ಫೋರ್ ತರ್ಟಿ ನೈನ್ ಅಂತ ಅಪ್ಲಿಕೇಶನ್ ಸಿ ಆರ್ ಪಿ ಸಿ ಅಂತ ಇವಾಗ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ಸ್ ಇಲ್ಲ ಸೊ ಆ ರೀತಿಯಾಗಿ ಬೇರೆ ಸೆಕ್ಷನ್ಸ್ ಮೇಲೆ ಬೇರೆ ಕಾಯ್ದೆಗಳ ಮೇಲೆ ಹಾಕ್ತಾರೆ ಬಿ ಎನ್ ಎಸ್ ಎಸ್ ಅಂತ ಕರೀತಾರೆ ಇವಾಗ ಸೊ ಅದ್ರ ಮೇಲೆ ಹಾಕ್ತಾರೆ ಅದು ಎಫೆಕ್ಟ್ ಆಗಲ್ಲ ಸರ್ ಬಟ್ ಕಾನೂನು ಅದೇ ಇದೆ ಇನ್ನ ಸ್ಟ್ರಾಂಗ್ ಆಗಿದೆ ಏನು ಬದಲಾಗಿಲ್ಲ ಬಟ್ ತಿಂಗಳ ತನಕನೂ ಕೂಡ ಯಾವುದೇ ರೀತಿಯಾಗಿ ಬೇಲಾಗ ಸಾಧ್ಯತೆ ಇಲ್ಲ ಸರ್ ಅಂದ್ರೆ ಈಗ ದರ್ಶನ್ ಅವರು ಸದ್ಯ ಜೆ ಸಿ ಅಲ್ಲೇ ಇರ್ತಾರೆ ಕಾನ್ಫರೆನ್ಸ್ ಮುಖಾಂತರ ಅವರು ನ್ಯಾಯಾಧೀಶರು ಜೊತೆ ಮಾತಾಡ್ತಾರೆ ಅಷ್ಟೇ ಎಕ್ಸಾಕ್ಟ್ಲಿ ಅಲ್ಲಿಂದ ನ್ಯಾಯಾಧೀಶರು ಮಾತಾಡಲ್ಲ ನ್ಯಾಯಾಧೀಶರು ಕರೀತಾರೆ ಕೇಸ್ ನಂಬರ್ನ ಕರೆದಾಗ ಅವರು ನೋಡ್ತಾರೆ ಎಲ್ಲರೂ ಪ್ರೆಸೆಂಟ್ ಇದಾರೆ ಪ್ರೆಸೆಂಟ್ ಓಕೆ ಬರ್ತಾರೆ ನೆಕ್ಸ್ಟ್ ಡೇಟ್ ಕೊಡ್ತಾರೆ ನೆಕ್ಸ್ಟ್ ನ್ಯಾಯಾಂಗ ಬಂದ್ರೆ ಅಲ್ಲಿ ಮಾತಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇರಲ್ಲ ಅಂತ ಇದ್ರೆ ಹೇಳ್ಬೋದು ಅವ್ರಿಗೆ ಕೂಡ ರಿಕ್ವೆಸ್ಟ್ ಇದ್ರೆ ಆ ರಿಕ್ವೆಸ್ಟ್ ನ ಏನ್ ರಿಕ್ವೆಸ್ಟ್ ಸ್ವಾಮಿ ನಮಗೆ ಇದರಿಂದ ಊಟ ಬೇಕು ಮನೆಯಿಂದ ಅಥವಾ ನಮ್ಗೆ ಯಾರೊಬ್ರು ವಿಸಿಟ್ ಮಾಡಕ್ಕೆ ನೀವು ಅವಕಾಶ ಕೊಡಬೇಕು ಈ ತರ ಏನಾದ್ರು ಗೆ ನನಗೆ ಇದನ್ನೆಲ್ಲಾನು ಆ ಮ್ಯಾಜಿಸ್ಟ್ರೇಟ್ ಮಾಡ್ಬೋದು ಈ ತರ ವಿಚಾರಗಳು ಮಾತ್ರ ಅವಕಾಶ ಇದೆ ಅವಸ್ಕಾಶ್ ಅಥವಾ ನಾವು ಯಾರೋ ಅಡ್ವೊಕೇಟ್ ನ ಚೇಂಜ್ ಮಾಡಿದೀವಿ ಅಡ್ವೊಕೇಟ್ ಬೇಡ ಆ ರೀತಿ ಎಲ್ಲ ಕೊಡ್ಬರ ಆ ರೀತಿ ಹೇಳ್ಬೋದು ಅಷ್ಟೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವಿಷಯಗಳು ಇರಲ್ಲ ಸರ್ ಧನ್ಯವಾದಗಳು